ಹಾಯ್, ವೆಲ್ಕಮ್ ಬ್ಯಾಕ್ ಟು ಯರ್ ಚಾನಲ್. ಇವಾಗ ನಾವು ಹೋಗ್ತಾ ಇದ್ದೀವಿ ದೀಪಕ್ ಅವರ ಅತ್ತೆ ಮನೆಗೆ, ಅಂದರೆ ಮಾವ ಇದ್ದಾರಲ್ಲ ಅವರ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು, ಇನ್ನೂ ಅವ್ರ ಮನೆಗೆ ಹೋಗಿರಲಿಲ್ಲ. ತುಂಬ ದಿನದಿಂದ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ರು, ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ. ನೋಡಿ, ಸಖತ್ತಾಗಿ ಮಳೆ ಹೋಯ್ತಾ ಇದೆ. ಇದು ಸಿರ್ಸಿಕುಮಟಾ ರೋಡು. ದೀಪಕ್ ಅವರ ಅತ್ತೆ ಮನೆ ಇರೋದು ಅಂತರವಳ್ಳಿ ಅಂತ ಒಳಗಡೆ ಆಗುತ್ತೆ ಹಳ್ಳಿಗೆ. ಅದು ಕೂಡ ಇದು ದೀಪಕ್ ಅವರ ಅತ್ತೆ ಮನೆ, ಇದು ಮಾವನ ಅಕ್ಕನ ಮನೆ. ಬಂದು ಊಟ ಎಲ್ಲ ಆಯ್ತು ನಮ್ದು, ಕುತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ಮಿಸ್ಟರ್ ದೀಪಕ್ ಅಂಡ್ ಯುಕ್ತ. ಬಂದ ತಕ್ಷಣ ಫ್ರೆಶಪ್ ಆಗಿ ಊಟ ಎಲ್ಲ ಮುಗಿಸಿದಾಯ್ತು. ತುಂಬ ವೆರೈಟಿ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಊಟ ಕೂಡ. ಇದು ಕೂಡ ಅಪ್ಪಟ ಹಳ್ಳಿಯ ಒಂದು ಮನೆ. ನಾನು ತವ್ರ ಮನೆ ನೋಡಿದ್ರಲ್ಲ, ಅಲ್ಲಿಗಿಂತನೂ ಸ್ವಲ್ಪ ಕಾಡಿನಲ್ಲಿ ಹೋಗ್ಬೇಕು. ಇಲ್ಲಿ ಬೆಟ್ಟದ ಕೆಳಗಡೆ ಮನೆ ಇದೆ. ಇಲ್ಲಿ ಮಾಮ, ಅತ್ತೆಯಂದಿರು, ಆಮೇಲೆ ಅವ್ರ ಮಗಳು ಎಲ್ಲ ಇದ್ದಾರೆ. ನೋಡಿ, ಎಷ್ಟೊಂದು ವೆರೈಟಿ ಮಾಡಿದ್ದಾರೆ ಅಂತ. ಸಾಂಬಾರು, ತಂಬುಳಿ, ಆಮೇಲೆ ಬೋಂಡಾ, ಬಜ್ಜಿ, ಚಕ್ಕುಲಿ, ಈ ಥರದ್ದೆಲ್ಲ ಇತ್ತು. ಪಕ್ಕದಲ್ಲೇ ಅವ್ರ ಹಳೆ ಮನೆ ಕೂಡ ಇದೆ. ಫಸ್ಟ್ ಟೈಮ್ ಬಂದಿರೋದಲ್ವಾ, ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ತೋಟ ಕೂಡ ಹತ್ತಿರದಲ್ಲೇ ಇದೆ, ತೋಟದಲ್ಲೇ ಮನೆ ಇದೆ ಅಂತ ಹೇಳ್ಬೋದು. ಸೊ ಎಲ್ಲ ಹಳ್ಳಿ ವಿಡಿಯೋ ಅಂದರೆ ನಿಮಗೂ ಇಷ್ಟ ಆಗುತ್ತೆ, ಹಾಗೆ ನನಗೂ ಫಸ್ಟ್ ಟೈಮ್ ಬಂದಿರೋದಕ್ಕೆ ಮೆಮೊರಿ ಇರುತ್ತೆ ಅಂತ ನಾನು ವಿಡಿಯೋ ಮಾಡಿಕೊಂಡೆ. ಇವಾಗ ನೀವು ನೋಡ್ತಾ ಇರೋದು ನೋಡಿ, ಹಳೆ ಕಾಲದಲ್ಲಿ ಮಜ್ಜಿಗೆ ಹಾಲನ್ನೆಲ್ಲ ಮೇಲ್ಗಡೆ ಇಡ್ತಿದ್ರು, ಬೆಕ್ಕು ಎಲ್ಲ ಕುಡಿದು ಬಿಡುತ್ತೆ ಅಂತ, ಏನಾದರೂ ಬೀಳ್ಬೋದು ಅಂತ. ನೋಡಿ, ಮೇಲ್ಗಡೆ ಈ ಥರ ಹಗ್ಗ ಕಟ್ಟಿಡ್ತಿದ್ರು, ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೇನು ಹೆಸರು ಹೇಳ್ತಾರೆ ನನಗೆ ನೆನಪಿಲ್ಲ, ಹಾಗೆ ಮೆಮೊರಿಗೆ ಇಟ್ಕೊಂಡಿದ್ದಾರೆ ಅಂತೆ. ಮತ್ತು ನೋಡಿ, ಕೆಂಡದ ಒಲೆ ಇದು. ಇವಾಗೆಲ್ಲ ಅಪರೂಪವಾಗ್ತಿರೋ ವಸ್ತು ಅಲ್ವಾ, ಸೊ ಎಲ್ಲ ವಿಡಿಯೋ ಮಾಡಿಕೊಂಡೆ. ನೋಡಿ, ಅಲ್ಲಿ ಮೇಲ್ಗಡೆ ದಾರಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಬರಬೇಕು. ಕೆಳಗಡೆ ಇದೆ ಮನೆ, ಇದು ಕೊಟ್ಟಿಗೆ. ಸುತ್ತಲೂ ಹಸಿರು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮಳೆ ಕೂಡ ಹೋಗಿತ್ತಲ್ಲ. ಬೋಬೋ ಮಾತಾಡ್ಸತ್ತ, ಯಾರದು ಯಾರದು ಹಾಕಿ ಮೇಲ್ಗಡೆ ಮೆತ್ತಿಗೆ ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ, ಎಲ್ಲ ಕೃಷಿ ಐಟಮ್ ಎಲ್ಲ ಇರುತ್ತಲ್ಲ. ಸೊ ಮೇಲ್ಗಡೆ ವ್ಯೂ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಮೇಲ್ಗಡೆಯಿಂದ. ಜೋರಾಗಿ ಮಳೆ ಬೇರೆ ಸ್ಟಾರ್ಟ್ ಆಯಿತು ಸಡನ್ನಾಗಿ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಾನೆಲ್ಲ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು. ನಂತರ ರಿಟರ್ನ್ ಬರುವಾಗ ದೇವಿ ಮನೆ ದೇವಸ್ಥಾನದ ಹತ್ರ ಒಂದು ಸ್ಟಾಪ್ ಕೊಟ್ವಿ. ಅಲ್ಲಿ ದೇವಸ್ಥಾನ ಕ್ಲೋಸ್ ಇತ್ತು, ಪಕ್ಕದಲ್ಲಿ ಜಂಬೆ ಹಣ್ಣೆಲ್ಲ ಮಾರ್ತಾಯಿದ್ರು. ಸೊ ಸ್ವಲ್ಪ ತಗೊಳ್ಳೋಣ ಅಂತ ಅತ್ತೆ ಮಾವೆಲ್ಲ ತಗೋತಾ ಇದ್ದಾರೆ. ನಾವು ಒಂದು ರೌಂಡು ಎಲ್ಲ ತಗೊಂಡು, ಎಷ್ಟು ತಗೊಂಡ್ರೆ ಇಷ್ಟೇ ಇವತ್ತಿನ ಪುಟ್ಟ ಲಾಗು. ನಿಮಗೆಲ್ಲ ಇವತ್ತಿನ ಈ ಹಳ್ಳಿಯ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಹಾಗೆ ಇನ್ನಷ್ಟು ಒಳ್ಳೆಯ ವಿಡಿಯೋಗಳು ಬರ್ತಾ ಇವೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೋಡೋಣ.